ನಾನು ಈಗಾಗಲೇ ನಮ್ಮ ಕೆಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಸಾವಿರಾರು ಜನ ಕಾರ್ಯಕರ್ತರನ್ನ ಕರ್ಕೊಂಡು ಇಲ್ಲಿ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡಿಸ್ಕೊಂಡು ಯಶವಂತಪುರ ಅಂದರೆ ಕೆಂಗೇರಿ ತಾನೆ ಅದು ಕೆಂಗೇರಿ ಯಶವಂತಪುರ ಕ್ಷೇತ್ರ ಸೇರಿಸ್ಕೊಂಡು ಮಾಡಿಕೊಂಡು ಪಾಪ ಹೋಗಿ ಅಲ್ಲಿ ನಮ್ಮ ಅಶೋಕ್ ಅಣ್ಣವರು ಒಂದು ಕಡೆ ಇವ್ರನ್ನ ಕೇಳಿ ಹೆಗಲ ಮೇಲೆ ಕೈ ಹಾಕಿ ಇನ್ನೊಂದು ಕಡೆ ಇನ್ನೊಬ್ಬರು ಹೆಗಲ ಮೇಲೆ ಕೈ ಹಾಕಿ ಇದನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸ್ತಾ ಇದ್ರು. ಇಲ್ಲಿ ನಾನು ಅದಕ್ಕೇನು ಮಾತಾಡಕ್ಕೆ ಹೋಗಲಿಲ್ಲ. ಬಲು ಪಾಪ ಅವ್ರ ಕೇಳಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸ್ತಾ ಇದ್ರು. ಯಾರು ನಮ್ಮ ಗೋಪಾಲಯ್ಯ ಮತ್ತು ಇನ್ನೊಬ್ರು ಕೇಳಿ ನಾನು ಟಿ ವಿಲಿ ನೋಡಿದೆ. ನಾನೇನು ಅದಕ್ಕೆ ಅವ್ರಿಗೆ ಯಾರಿಗೂ ಉತ್ತರ ಇವತ್ತು ನಾನು ಕೊಡ್ತಾ ಇಲ್ಲ. ಉತ್ತರ ನಾನು ಕೊಡೋದಲ್ಲ, ಉತ್ತರ ನೀವು ಕೊಡ್ತೀರಿ. ನನಗೆ ಅದ್ರ ಬಗ್ಗೆ ವಿಶ್ವಾಸ ಇದೆ. ಉತ್ತರ ನೀವು ಕೊಡ್ತೀರಿ. ನಮಗೇನು ತಗರಾಲು ಏನಿಲ್ಲ, ಅವ್ರದ್ದೇನು ತಗರಾಲು ಇಲ್ಲ. ಈಗ ಬಿ ಜೆ ಪಿ ಪರಿಸ್ಥಿತಿ ಏನಾಗಿದೆ ಅಂತ ನಾನೇನು ಹೇಳಬೇಕಾದಿಲ್ಲ. ಬಿ ಜೆ ಪಿ ರಾಷ್ಟ್ರ ಮಟ್ಟದಲ್ಲಿ ಅವ್ರದ್ದೊಂದು ಪ್ರಯತ್ನ ನಡೀತಾ ಇರ್ಬೋದು. ಆದರೆ ನಮ್ಮ ರಾಜ್ಯದಲ್ಲಿ ಅವ್ರು ಕೇಳಿ ಒಂದು ವಿರೋಧ ಪಕ್ಷದ ನಾಯಕನ ತೀರ್ಮಾನ ಮಾಡೋಕ್ಕೆ 120 ದಿನ ಆದರೂ ಕೂಡ ಒಂದು ಯಾರು ನಾಯಕ ಅಂತೇಳಿ ಆಗ್ತಾ ಇಲ್ಲ. ಈಗ ಬೇರೆ ಪಾರ್ಟಿಯವ್ರನ್ನ ತಕ್ಕೊಳಕ್ಕೆ ಕೊಟ್ಟಿದ್ದಾರೆ. ಯಾವ ಬಿ ಜೆ ಪಿ ಸರ್ಕಾರ, ನಮ್ಮ ಕಾಂಗ್ರೆಸ್ಸು, ಜನತಾದಳ ಸರ್ಕಾರ ನಾವೆರಡೂ ಸೇರಿ ಒಟ್ಟಿಗೆ ಸರ್ಕಾರ ಮಾಡಿದಾಗ, ಕುಮಾರಸ್ವಾಮಿನ ಚಿವಕೃಷ್ಣ ಮಾಡಿದಾಗ, ಈ ಸರ್ಕಾರನ ಯಾರು ತೆಗೆದ್ರು ಈಗ ಅದೇ ತೆಗೆದಂಥವ್ರಿಗೇನೆ ಇವತ್ತು ಬೆಂಬಲವನ್ನು ಕೊಟ್ಬಿಟ್ಟು ಕುಮಾರಸ್ವಾಮಿಯವರು ಜೊತೆಲಿ ಕೂತ್ಕೊಂಡು ಧರಣಿ ಮಾಡೋಂಥ ಒಂದು ಪರಿಸ್ಥಿತಿ ಇದೆ. ಅವರಿಬ್ಬರು ಒಂದಾಗಾರು ಮಾಡ್ಕೊಳ್ಳಿ, ಜೊತೆ ಆರು ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡಿಂಗ್ ಆರು ಮಾಡ್ಕೊಳ್ಳಿ, ವಿನಲ್ ಆರು ಮಾಡ್ಕೊಳ್ಳಿ, ಇದೇನು ಅಲೈನ್ಸ್ ಆರು ಮಾಡ್ಕೊಳ್ಳಿ, ನಮಗೇನದು ತಗಲ್ಲ. ಆದರೆ ಒಂದು ದಳದ ಕಾರ್ಯಕರ್ತರಿಗೆ ನಾನು ಕೇಳಿದೆ, ಕೆಲವು ದಳದ ಕಾರ್ಯಕರ್ತರಿಗೆ, ಸರಿಯಪ್ಪ ಬಿ ಜೆ ಪಿ ಅವರನ್ನು ಬರ್ತಾ ಇದ್ದಾರೆ ನಿಮ್ದೇನು ಅಂತ ಅವ್ರು ಹೇಳ್ತಾ ಇದ್ರು. ಅಲ್ಲ ಸ್ವಾಮಿ, ನಮ್ಮ ಸರ್ಕಾರ, ನಮ್ಮ ಕುಮಾರಣ್ಣ ಸರ್ಕಾರ ಇತ್ತು, ನಮ್ಮ ಸರ್ಕಾರನ ತೆಗೆದಂಥವ್ರನ್ನೇ ಇವತ್ತು ನಾವು ತಪ್ಕೊಳ್ಳೋಂಥ ಪರಿಸ್ಥಿತಿ ಅಂದರೆ ನಮ್ಮಲ್ಲಿ ನೀತಿ ಏನಿದೆ, ನಮ್ಮಲ್ಲಿ ಏನು ಯಾವ ಏನು ನಾವು ಕಾರ್ಯಕರ್ತರಿಗೆ ಮಾತಾಡ್ಬೋದು. ನಮ್ಮ ಸರ್ಕಾರ ಏನೋ ಒಂದಿತ್ತು, ಅದನ್ನೇ ತೆಗೆದು ಬಿಟ್ರಲ್ಲ, ತಿರ್ಗಿ ಅವ್ರ ಜೊತೆ ಏನು ನಾವು ನಂಟಸ್ಥಾನ ಮಾಡೋದು ಅಂತ. ಹೌದು, ನಿನ್ನೆ ಯಡಿಯೂರಪ್ಪನವರು ಭಾಷಣ, ಅಸೆಂಬ್ಲಿಯಲ್ಲಿ ಭಾಷಣ ಮಾಡ್ತಾ ಇದ್ದದನ್ನು ಸರ್ಕಾರ ರಚನೆ ಆದಾಗ ಏನು ಭಾಷಣ ಮಾಡ್ತಾ ಇದ್ರು ಅಂತ ಅದನ್ನು ನಿನ್ನೆ ಯಾರೋ ನನಗೆ ಟಿ ವಿಲಿ, ನಾನು ರಾಜಸ್ಥಾನ್ಗೆ ಹೋಗಿದ್ದೆ ಕೆ ಶೇಖಾವತ್ ಅವ್ರನ್ನ ನಮ್ಮ ಕೇಂದ್ರದ ಜಲಸೂಪನ ಮಂತ್ರಿನ ಭೇಟಿ ಮಾಡೋಕ್ಕೆ, ಅಲ್ಲೂ ಕೂಡ ತೋರಿಸ್ತಾ ಇದ್ರು. ಹಂಗೆ ಅವ್ರವ್ರ ಅನುಕೂಲಕ್ಕೆ ರಾಜಕಾರಣ ಬಿ ಜೆ ಪಿಯವರಲ್ಲಿ ದಡದ ಮುಖಂಡರು ಮಾಡ್ತಾಯಿದ್ರು. ಹಂಗೆ ನೀವು ಯಾರು ಕೂಡ ನಾ ಏನಪ್ಪ ನಾವು ಇದು 30 ವರ್ಷ ಬಿ ಜೆ ಪಿಲಿದ್ದೋ, 20 ವರ್ಷ ಇದ್ದೋ, 15 ವರ್ಷ ಇದ್ದೋ ಇವತ್ತು ಹೋಗ್ತೀನಿ ಅಂತಲ್ಲ. ಆ ಲೀಡ್ಗಳೇ ಅವ್ರವ್ರ ಅನುಕೂಲ ನೋಡ್ತಾ ಇರ್ಬೇಕಾದ್ರೆ ನಿಮ್ದೇನು ವಯಸ್ಸು ಉಳಿತದ? ದಿನ ಬದಲಾವಣೆ ಆಗೋಯ್ತದೆ. 40 ಇದ್ದವನು 50 ಆಗೋಯ್ತಾನೆ, 50 ಇದ್ದವನು 60 ಆಗೋಯ್ತಾನೆ. ಸೊ ಮೇಲ್ಗಡೆ ಕೂತಿರೋನು ಕೂತಿರ್ತಾರೆ, ನೀವೆಲ್ಲ ಹಂಗೆ ಕೆಳಗಡೆ ನೆಲದಲ್ಲೇ ಕೂತ್ಕೊಂಡು ಜಾಗನ ಹುಡುಕೋಬೇಕಂತ ಮರ್ತೋಗ್ತೀರಿ. ಸೊ ಹಂಗೆ ನಿಮ್ಮಲ್ಲಿ ಸಾಕ್ಷಿ ಗುಡ್ಡೆ ನೀವು ನಿರ್ಮಾಣ ಮಾಡಬೇಕು. ಇವತ್ತು ಏನು ನನ್ನನ್ನು, ರಾಮಲಿಂಗಾರೆಡ್ಡಿ ಅವನ್ನ, ಕಾಂಗ್ರೆಸ್ ಪಕ್ಷನ ಏನು ಒಪ್ಪಿಕೊಂಡು ಬಂದಿದ್ದೀರಿ, ನಿಮ್ಮನ್ನು ಯಾರು ಕೂಡ ಇವತ್ತು ಬಿ ಜೆ ಪಿ ಬಂದಂಥ ಎಲ್ಲ ನಾಯಕರು ಸುಮಾರು ಏನು ಒಂದು 10 ಜನ ಭಾಳ ಪ್ರಮುಖವಾದಂಥ ನಾಯಕರು ಇದ್ದಾರೆ, ನೀವು ಯಾರು ವ್ಯಕ್ತಿಗಳಂತ ನಾನು ಇಲ್ಲಿ ಭಾವಿಸಿಲ್ಲ. ನೀವೊಂದು ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಶಕ್ತಿ ಅನ್ನೋದನ್ನು ನನ್ನಲ್ಲಿ ಗೊತ್ತಿದೆ.